ದರ್ಶನ್ ಅವರ ಬಿಡುಗಡೆಯ ಕ್ಷಣ ಹತ್ತಿರ ಆಗ್ತಾ ಇದೆ. ಬಹುಶಃ ಇಂದು ಸಂಜೆಗೆ ಅವರು ಬಳ್ಳಾರಿ ಜೈಲಿನಿಂದ ಹೊರಬರುವ ಸಾಧ್ಯತೆ ಇದೆ. ಈಗ ಹೈಕೋರ್ಟ್ ಏಕಸದಸ್ಯ ಪೀಠ, ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವ್ರನ್ನ ಒಳಗೊಂಡಂತ ಏಕಸದಸ್ಯ ಪೀಠ ಒಂದು ಷರತ್ತುಬದ್ಧ ಜಾಮೀನನ್ನ ಕೊಟ್ಟಿದೆ. ಈ ಜಾಮೀನನ್ನ ಷರತ್ತಿನಲ್ಲಿ ಇರತಕ್ಕಂತ ಪ್ರಮುಖ ಅಂಶಗಳು ಸಾಮಾನ್ಯವಾಗಿ ಯಾವುದೇ ಒಬ್ಬ ವ್ಯಕ್ತಿಗೆ ಬೇಲ್ ಕೊಡಬೇಕಾದ್ರೆ ಯಾವ ರೀತಿ ಷರತ್ತು ವಿಧಿಸುತ್ತೋ ಅದೇ ರೀತಿ ಇರುತ್ತೆ. ಹಾಗಾಗಿ ದರ್ಶನ್ ಅವರಿಗೂ ಸಹ 2 ಲಕ್ಷ ರೂಪಾಯಿನ ಒಂದು ಬಾಂಡ್ ಹಾಗೂ ಇಬ್ಬರ ಶ್ಯೂರಿಟಿಯನ್ನು ಕೊಡಿ ಅಂತ ಹೇಳಿದೆ ಹೈಕೋರ್ಟ್. ಈ ಷರತ್ತನ್ನ ಅವರು ಪಾಲಿಸಬೇಕು, 2 ಲಕ್ಷ ರೂಪಾಯಿನ ಒಂದು ಬಾಂಡ್ ಕೊಡಬೇಕು ಮತ್ತೆ ಇಬ್ಬರ ಶ್ಯೂರಿಟಿಯನ್ನ ಕೊಡಬೇಕು. ಇದೇನೋ ದರ್ಶನ್ ಅವರಿಗೆ ಏನ್ ಕಷ್ಟ ಅಲ್ಲ, ಇಬ್ಬರ ಶ್ಯೂರಿಟಿ ಸಿಕ್ಕೇ ಸಿಗುತ್ತೆ. ಇಬ್ಬರ ಶ್ಯೂರಿಟಿ ಅಂತ ಅಂದ್ರೆ ಸಾಮಾನ್ಯವಾಗಿ ಒಂದು ಆಸ್ತಿಯನ್ನು ಹೊಂದಿರತಕ್ಕಂತ ಜಮೀನು ಮನೆ ಯಾವ್ದು ಆಸ್ತಿಯನ್ನು ಹೊಂದಿರತಕ್ಕಂತ ಒಬ್ಬ ವ್ಯಕ್ತಿ ಅದರ ಒಂದು ಪಹಣಿಯನ್ನ ನ್ಯಾಯಾಲಯಕ್ಕೆ ಕೊಡೋದು ಅಂತಾನೆ ಅರ್ಥ. ಅಥವಾ ಒಬ್ಬ ಸರ್ಕಾರಿ ಅಧಿಕಾರಿ ಸರ್ಕಾರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ವ್ಯಕ್ತಿ ತನ್ನ ಸ್ಯಾಲರಿ ಸರ್ಟಿಫಿಕೇಟ್ ಅನ್ನ ನ್ಯಾಯಾಲಯಕ್ಕೆ ಕೊಡೋದು, ಇವೆಲ್ಲ ಶ್ಯೂರಿಟಿ ಅಂತ ಏನಿರುತ್ತವೆ, ಅದಕ್ಕೆ ದಾಖಲೆಗಳು ಅದನ್ನ ನ್ಯಾಯಾಲಯಕ್ಕೆ ತಲುಪಿಸಬೇಕಾಗತ್ತೆ. ಮತ್ತು ಅವರು 2 ಲಕ್ಷ ರೂಪಾಯಿನ ಒಂದು ಬಾಂಡ್ ಅನ್ನ ಕೊಡ. ಬಾಂಡ್ ಅಂತ ಅಂದ್ರೆ ಈ ಪೋಸ್ಟ್ ಆಫೀಸ್ ಅಲ್ಲಿ ನಾವು ಬಾಂಡ್ ಅಂತ ಹೇಳ್ತೇವಲ್ಲ, ಈ ರೀತಿಯಾದಂತ ಒಂದು ಬಾಂಡ್ ಅನ್ನ ತೆಗೆದುಕೊಂಡು ನ್ಯಾಯಾಲಯಕ್ಕೆ ಕೊಡಬೇಕು. ಇದಾದ ನಂತರ ಅವರಿಗೆ ಸರ್ಟಿಫೈಡ್ ಕಾಪಿ ಸಿಗುತ್ತೆ. ಹೈಕೋರ್ಟ್ ನ ಆದೇಶದ ಪ್ರತಿ ಏನಿದೆ ಅದರ ಸರ್ಟಿಫೈಡ್ ಪ್ರತಿ ಅಂದ್ರೆ ನ್ಯಾಯಾಂಗದ ಅಧಿಕಾರಿಗಳು, ನ್ಯಾಯಾಧೀಶರು, ಅಲ್ಲಿನ ರಿಜಿಸ್ಟ್ರಾರ್ ಅವರ ಮುದ್ರೆಯನ್ನ ಹೊಂದಿದಂತ ಒಂದು ಸರ್ಟಿಫೈಡ್ ಕಾಪಿ ಸಿಗುತ್ತೆ. ಆ ಸರ್ಟಿಫೈಡ್ ಕಾಪಿಯನ್ನ ಅವರು ಏನು ಕೇಸ್ ತಡೀತಾ ಇರ್ತಲ್ಲ ಮುಂಚೆ ಸೆಷನ್ಸ್ ನ್ಯಾಯಾಲಯ ಅಂದ್ರೆ ಸಿಟಿ ಸಿವಿಲ್ ಕೋರ್ಟ್, ಆ ಸಿಟಿ ಸಿವಿಲ್ ಕೋರ್ಟ್ಗೆ ಅದನ್ನ ಒಂದು ಪ್ರತಿಯನ್ನ ತಲುಪಿಸ್ಬೇಕು. ಇನ್ನೊಂದು ಪ್ರತಿಯನ್ನ ಅವರು ಬಳ್ಳಾರಿಗೆ ತಲುಪಿಸ್ಬೇಕು. ಈಗ ಸಾಮಾನ್ಯವಾಗಿ ಏನಾಗುತ್ತೆ, ಹಾರ್ಡ್ ಕಾಪಿ ಬೇಕು ಅಂತ ಹೇಳ್ತಾರೆ ಜೈಲಲ್ಲಿ. ಯಾವ ಸಂದರ್ಭದಲ್ಲಿ ಅಂತಂದ್ರೆ ಈ ಸೆಷನ್ಸ್ ನ್ಯಾಯಾಲಯದಲ್ಲಿ, ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಅಥವಾ ಅಡಿಷನಲ್ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ, ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಅಥವಾ JMFC ಕೋರ್ಟ್ ಅಲ್ಲಿ, ಇಂತಹ ಕೋರ್ಟ್ ಅಲ್ಲಿ ಜಾಮೀನು ಸಿಕ್ಕಂತ ಸಂದರ್ಭದಲ್ಲಿ ಅದರ ಹಾರ್ಡ್ ಕಾಪಿಯನ್ನ ಪ್ರತಿಯನ್ನೇ ತಲುಪಿಸಿ ಅಂತ ಜೈಲಧಿಕಾರಿಗಳು ಹೇಳ್ತಾರೆ. ಆದ್ರೆ ಸುಪ್ರೀಂ ಕೋರ್ಟ್ ಇಂದನೋ ಹೈಕೋರ್ಟ್ ಇಂದನೋ ಒಂದು ಜಾಮೀನು ಕೊಟ್ಟಂತ ಸಂದರ್ಭದಲ್ಲಿ ಜೈಲಧಿಕಾರಿಗಳು ಮೇಲ್ ಸಿಕ್ಕರೆ ಸಾಕು ಅಂತ, ಅಂದ್ರೆ ಇಲ್ಲಿ ಹೈಕೋರ್ಟ್ ಅಲ್ಲೂ ಸಹ ಅದೇ ಮನವಿ ಮಾಡಿದ್ದಾರೆ, ಮೇಲ್ ಮೂಲಕ ನಾವು ತಲುಪಿಸ್ತೇವೆ ಅಂತ ಹೇಳಿ. ಈ ಏನು ಸೆಷನ್ಸ್ ಈ ಹೈಕೋರ್ಟ್ ನ ಏಕಸದ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರನ್ನು ಒಳಗೊಂಡಂತ ಏಕಸದಸ್ಯ ಪೀಠದಲ್ಲಿ ದರ್ಶನ್ ಪರ ವಕೀಲರು ಅದೇ ಮನವಿಯನ್ನು ಮಾಡಿದ್ದಾರೆ, ಮೇಲ್ ಮೂಲಕ ತಲುಪಿಸ್ಲಿಕ್ಕೆ ಅವಕಾಶ ಕೊಡ್ಬೇಕು ಅಂತೇಳಿ. ಆದ್ರೆ ಅದು ಒಂದು ಸಾಮಾನ್ಯ ಪ್ರಕ್ರಿಯೆ ಅದು, ಹಾಗಾಗಿ ಒಂದು ಮೇಲ್ ಮೂಲಕ ಅವರಿಗೆ ಜೈಲಿಗೆ ತಲುಪಿಸ್ತಕ್ಕಂತ ಸಾಧ್ಯತೆ ಇದೆ. ಅದು ಅಥವಾ ಹಾರ್ಡ್ ಕಾಪಿನೂ ಸಹ ತಗೊಂಡು ಕೊಡ್ಬೋದು. ಬೆಂಗಳೂರಿನಿಂದ ಬಳ್ಳಾರಿ ಅಂತಂದ್ರೆ ಆಲ್ಮೋಸ್ಟ್ ಒಂದು ವೆಹಿಕಲ್ ಅಲ್ಲಿ ಜರ್ನಿ ಅಂತಂದ್ರೆ ಒಂದು 6-7 ಅವರ್ಸ್ ಆಗುತ್ತೆ. ಹಾಗೇನಾದ್ರೂ ಹಾರ್ಡ್ ಕಾಪಿನ ಕೊಡ್ಬೇಕು ಅಂತಂದ್ರೆ ಇವತ್ತು ಅವ್ರು ಹೊರ ಬರುವ ಸಾಧ್ಯತೆ ಇರೋದಿಲ್ಲ. ಯಾಕಂದ್ರೆ ಇವರಿಗೆ ಸರ್ಟಿಫಿಕೇಟ್ ಕಾಪಿ ಸಿಗೋದೇ ಬಹುಶಃ 11 ಗಂಟೆ ಮಧ್ಯಾಹ್ನ ಆಗ್ಬಿಡುತ್ತೆ. ಆ ಮಧ್ಯಾಹ್ನದ ನಂತರ ಅಲ್ಲಿ ಬಳ್ಳಾರಿಗೆ ಹೋಗಿ ಕೊಡೋದಂದ್ರೆ 6 ಗಂಟೆ ಒಳಗೆ, 6 ಗಂಟೆ ಮೇಲೆ ಮತ್ತೆ ಯಾವ ಜೈಲಿಂದನು ಸಹ ಯಾವ ಕೈದಿಯನ್ನು ಸಹ ಯಾವುದೇ ಕೋರ್ಟ್ನ ಆದೇಶ ಇರಲಿ, 6 ಗಂಟೆ ಮೇಲೆ ಒಂದ್ಸರಿ ಜೈಲಲ್ಲಿ ಎಷ್ಟು ಕೈದಿಗಳಿದ್ದಾರೆ ಅಂತ ಹೇಳಿ ಒಂದು ಅಟೆಂಡೆನ್ಸ್ ತಗೊಂಡು ಲಾಕ್ ಮಾಡಿದ್ರು ಅಂತ ಅಂದ್ರೆ ಮತ್ತೆ ಅವರನ್ನ ರಾತ್ರಿ ಜೈಲಿನಿಂದ ಬಿಡುಗಡೆ ಮಾಡುವ ಸಾಧ್ಯತೆ ಬಹಳ ಕಡಿಮೆ. ತುಂಬಾ ಅಪರೂಪ, ಅತ್ಯಪರೂಪದ ಪ್ರಕರಣಗಳಲ್ಲಿ ನಡಿಬಹುದೇನೋ, ಆದ್ರೆ 6 ಗಂಟೆಯ ನಂತರ ಬಿಡುಗಡೆ ಮಾಡುವ ಸಾಧ್ಯತೆ ಇಲ್ಲ ಜೈಲಿನಿಂದ. ಹಾಗಾಗಿ ಎಲ್ಲಾ ಪ್ರಕ್ರಿಯೆ 6 ಗಂಟೆ ಒಳಗೆ ಮುಗಿಬೇಕಾಗಿದೆ. ಯಾಕಂದ್ರೆ ಒಂದ್ಸರಿ 6 ಗಂಟೆಗೆ ಒಂದ್ಸರಿ ಅಟೆಂಡೆನ್ಸ್ ತಗೋತಾರೆ, ಎಷ್ಟಿದ್ದಾರೆ ಜೈಲಿನಲ್ಲಿ, ಜೈಲಿ ಬಂದಿಖಾನೆ ನಿವಾಸಿಗಳು ಎಷ್ಟು ಜನ ಇದ್ದಾರೆ ಅಂತ ತಗೊಂಡು ಅವ್ರನ್ನೆಲ್ಲರನ್ನೂ ಸಹ ಅವ್ರನ್ನ ಅವರವರ ಬ್ಯಾರಕಿಗೆ ಸೇರಿಸಿ ಲಾಕ್ ಮಾಡಿದ್ರು ಅಂತ ಅಂದ್ರೆ ಮತ್ತೆ ಲಾಕ್ ಓಪನ್ ಮಾಡೋದಿಲ್ಲ, ಸಾಮಾನ್ಯವಾಗಿ ಓಪನ್ ಮಾಡೋದಿಲ್ಲ. ಹಾಗಾಗಿ ಇಲ್ಲಿ ಹಾರ್ಡ್ ಕಾಪಿನ ತೆಗೆದುಕೊಂಡು, ಈ ಮಧ್ಯಾಹ್ನದ ನಂತರ ಸಿಗುವ ಹಾರ್ಡ್ ಕಾಪಿನ ತೆಗೆದುಕೊಂಡು ಅವರು ಬಳ್ಳಾರಿಗೆ ಹೋಗಿ ಆ ಬಳ್ಳಾರಿ ಜೈಲಧಿಕಾರಿಗಳಿಗೆ ಅದನ್ನು ಕೊಟ್ಟು ಆ ಪ್ರಕ್ರಿಯೆಯನ್ನು ಮುಗಿಸಿ ಅಂತ ಅಂದ್ರೆ ಅವರಿಗೆ ಇವತ್ತು ರಿಲೀಸ್ ಆಗೋ ಸಾಧ್ಯತೆ ಇರೋದಿಲ್ಲ, ನಾಳೆನೆ ಆಗ್ಬೇಕಾಗತ್ತೆ. ಹಾಗಾಗಿ ಇಮೇಲ್ ಮೂಲಕ ಹೈಕೋರ್ಟ್ ನ ಒಂದು ಪ್ರಕ್ರಿಯೆ ಆಗಿರೋ ಕಾರಣಕ್ಕಾಗಿ ಆ ಸರ್ಟಿಫೈಡ್ ಕಾಪಿ ಸಿಕ್ಕ ನಂತರ ಅದನ್ನ ಇಮೇಲ್ ಮೂಲಕ ಕಳಿಸುವಂತ ಒಂದು ಸಾಧ್ಯತೆ ಇದೆ. ಅದನ್ನ ಹೈಕೋರ್ಟ್ ಜೈಲಿನ ಅಧಿಕಾರಿಗಳು ಕನ್ಸಿಡರ್ ಮಾಡಬಹುದು. ಹಾಗಾಗಿ ಈ ಜಾಮೀನಲ್ಲಿ ಇನ್ನೊಂದು ಇನ್ನೂ ಕೆಲವು ಷರತ್ತುಗಳಿದೆ. ಏನಾದ್ರೆ ಇದು ಒಂದು ಕೊಲೆ ಪ್ರಕರಣ, ಈ ಕೊಲೆ ಪ್ರಕರಣದ ಆರೋಪಿ ದರ್ಶನ್ A2 ಆರೋಪಿ, ರೇಣುಕಾ ಸ್ವಾಮಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ದರ್ಶನ್ ಅವರ ಗೆಳತಿ ಪವಿತ್ರ ಅವರಿಗೆ ಅಶ್ಲೀಲವಾಗಿ ಸಂದೇಶ ಕಳಿಸಿದ ಕಾರಣಕ್ಕಾಗಿ ರೇಣುಕಾ ಸ್ವಾಮಿ ಕೊಲೆ ಆಯಿತು ಅನ್ನುವಂತ ಆರೋಪ ಇರುವಂತದ್ದು. ಆ ರೇಣುಕಾ ಸ್ವಾಮಿಯನ್ನ ಪವಿತ್ರ ಗೌಡ ಅವರೇ ಅವ್ರು ಕೊಲೆ ಮಾಡ್ಲಿಕ್ಕೆ ಒಂದು ಪ್ರೇರೇಪಣೆ ಕೊಟ್ರು
ಅವರ ಕಾರಣಕ್ಕಾಗಿ ಕೊಲೆ ಆಗಿದ್ದು ಅನ್ನೋ ಕಾರಣಕ್ಕೆ ಅವರು ಏವನ್ನ ಆರೋಪಿಯಾಗಿದ್ದಾರೆ. ಮತ್ತೆ ಅವರನ್ನ ಅಲ್ಲಿ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕಿಡ್ನಾಪ್ ಮಾಡಿ ಕರ್ಕೊಂಡು ಬಂದು ಪಟ್ಟಣಗೆರೆ ಸೆಟ್ ಅಲ್ಲಿ ಅವ್ರನ್ನ ಅಲ್ಲಿ ಕೂಡ ಹಾಕಿ ಅಲ್ಲಿ ದರ್ಶನ್ ಅವರ ಏನು ಸಹಕಾರರಿದ್ರು ಅವರೆಲ್ಲ ಹಲ್ಲೆ ಮಾಡಿ, ನಂತರ ದರ್ಶನ್ ಹಲ್ಲೆ ಮಾಡಿ, ಪವಿತ್ರಾಗೌಡ ಅವ್ರ ಹಲ್ಲೆ ಮಾಡಿ, ಇವೆಲ್ಲ ಆರೋಪಗಳು ಆ ಚಾರ್ಜ್ ಶೀಟ್ ಅಲ್ಲಿ ಇರತಕ್ಕಂತ ಆರೋಪಗಳು. ಇಷ್ಟೆಲ್ಲ ಆರೋಪದ ಮೇಲೆ ಅವರು ಜೈಲಲ್ಲಿರ್ತಕ್ಕಂಥದ್ದು. ಹಾಗಾಗಿ ಇಂತಹ ಒಂದು ಕ್ರಿಮಿನಲ್ ಕೇಸ್ ನಲ್ಲಿ ಜಾಮೀನು ಕೊಡಬೇಕಾದ್ರೆ ಒಂದು ಸಾಮಾನ್ಯವಾದ ಷರತ್ತನ್ನ ಹೈಕೋರ್ಟ್ ಹೇಳೇ ಹೇಳುತ್ತೆ. ಅದೇನು ಅಂತಂದ್ರೆ, ಸಾಕ್ಷಿದಾರರಿಗೆ ಬೆದರಿಸಬಾರದು, ಸಾಕ್ಷಿ ನಾಶಕ್ಕೆ ಪ್ರಯತ್ನ ಮಾಡಬಾರದು, ಮತ್ತು ಸಾಕ್ಷಿಗಳನ್ನ ಸಂಪರ್ಕಿಸುವ ಪ್ರಯತ್ನವನ್ನು ಮಾಡಬಾರದು. ಇದು ಬಹಳ ಪ್ರಮುಖವಾದ ಷರತ್ತು. ಈಗ ಯಾವುದೇ ಬೇಲ್ ಅಂತ ಅಂದ್ರು ಇಂತ ಒಂದು ಷರತ್ ಇದ್ದೇ ಇರುತ್ತೆ. ನೀವು ಹೊರಗೆ ಕಳಿಸಿದ ತಕ್ಷಣ ಸಾಕ್ಷಿಗಳಿಗೆ ಹೆದರಿಸಿ ಅವ್ರಿಗೆ ಇನ್ನೇನೋ ಮಾಡಿ ಅಥವಾ ಸಾಕ್ಷಿಗಳ ತಿರುಚಿ ಈ ತರದೆಲ್ಲ ಮಾಡಿದ್ರೆ ನ್ಯಾಯಾಂಗ ಪ್ರಕ್ರಿಯೆಗೆ ಅರ್ಥ ಏನಿರುತ್ತೆ? ಆ ಕಾರಣಕ್ಕಾಗಿ ಯಾವ ಕಾರಣಕ್ಕೂ ಸಹ ಸಾಕ್ಷಿ ನಾಶ ಮಾಡಬಾರದು, ಸಾಕ್ಷಿಗಳನ್ನ ಭೇಟಿ ಮಾಡಬಾರದು, ಸಾಕ್ಷಿಗಳನ್ನ ಬೆದರಿಸಬಾರದು, ಇವೆಲ್ಲ ದರ್ಶನ್ ಅವರಿಗೆ ಕೊಟ್ಟಿರ್ತಕ್ಕಂತ ಈ ಜಾಮೀನಿನ ಈ ಷರತ್ತಿನಲ್ಲಿ ಇವೆಲ್ಲವೂ ಇದಾವೆ. ಅದೇನು ಅವರಿಗೆ ಬಾಂಡ್ ಕೊಡಬೇಕು, ಶ್ಯೂರಿಟಿ ಕೊಡಬೇಕು ಅನ್ನೋದ್ರ ಜೊತೆಗೆ ಈ ಮೂರು ಪ್ರಮುಖ ಅಂಶಗಳಿದೆ. ಇನ್ನ ಪಾಸ್ಪೋರ್ಟ್ ಅನ್ನ ಅವ್ರು ಸರೆಂಡರ್ ಮಾಡಬೇಕು ಅಂತಕ್ಕಂತ ಒಂದು ಅಂಶ ಅದು ಇದೆ. ಹಾಗಾಗಿ ಇನ್ನ ಅವರು ವಾರಕ್ಕೆ ಒಂದು ಸಾರಿ ಅವರು ಚಿಕಿತ್ಸೆ ಪಡಿತಾರೆ. ಯಾವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾರೆ, ಆ ಆಸ್ಪತ್ರೆಯ ವರದಿಯನ್ನ ವಾರಕ್ಕೆ ಒಂದ್ ಸಾರಿ ಹೈಕೋರ್ಟ್ಗೆ ಸಲ್ಲಿಸಬೇಕು ಅಂತಕ್ಕಂತ ಷರತ್ತು ಸಹ ಇದೆ. ಹಾಗಾಗಿ ಈಗ ದರ್ಶನ್ ಅವರು ಹೊರಗೆ ಬರ್ತಾ ಇದ್ದಾರೆ, ಬಟ್ ಇಷ್ಟೆಲ್ಲಾ ಷರತ್ತನ್ನ ಅವ್ರು ಪಾಲಿಸ್ಲೇಬೇಕು. ಯಾವ ಕಾರಣಕ್ಕೂ ಅದ್ ಏನಾದ್ರೂ ಒಂದು ಷರತ್ನಲ್ಲಿ ಏನಾದ್ರೂ ಲೋಪ ಆಯ್ತು ಅಥವಾ ಷರತ್ತನ್ನ ಪಾಲಿಸ್ತಿಲ್ಲ ಅಂತ ಏನಾದ್ರೂ ಹೈಕೋರ್ಟ್ಗೆ ಗಮನಕ್ಕೆ ಬಂದ್ರೆ ಯಾವುದೇ ಸಂದರ್ಭದಲ್ಲಿ ಅವರು ಜಾಮೀನನ್ನ ಹಿಂಪಡೆಯಬಹುದು. ಆದ್ರೆ ಇದು ವೈದ್ಯಕೀಯ ಕಾರಣಕ್ಕೆ ಕೊಟ್ಟಿರೋ ಜಾಮೀನ ಕಾರಣಕ್ಕೆ ಸ್ವಲ್ಪ ಒಂದು ರಿಲ್ಯಾಕ್ಸ್ ಇರುತ್ತೆ. ಟ್ರೀಟ್ಮೆಂಟ್ ತಗೊಳಪ್ಪ ಅಂತ ಹೋಗಿ ಕೊಟ್ರೆ ನೀನೇನ್ ಸಾಕ್ಷಿಗಳು ಹಿಂಗ್ ಮಾಡಿದೆ ಅನ್ನೋದು ಮುಂದಿನ ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ದರ್ಶನ್ ಅವರಿಗೆ ಅದು ಉಲ್ಟಾ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದನ್ನ ಮಾಡುವ ಅವಕಾಶ ಇಲ್ಲ. ಹಾಗಾಗಿ ಅವರು ಏನು ಹೈಕೋರ್ಟ್ನ ಷರತ್ತುಗಳಿದೆ, ಸಾಕ್ಷಿ ನಾಶ ಮಾಡಬಾರದು, ಸಾಕ್ಷಿಗಳನ್ನ ಸಂಪರ್ಕಿಸಬಾರದು, ಸಾಕ್ಷಿಗಳನ್ನ ಬೆದರಿಸಬಾರದು, ಇದೊಂದು. ಆಮೇಲೆ ಪಾಸ್ಪೋರ್ಟ್ ಅನ್ನ ಅವರು ಕೋರ್ಟ್ಗೆ ಒಪ್ಪಿಸಬೇಕು, ಇದು. ಆಮೇಲೆ 2 ಲಕ್ಷ ರೂಪಾಯಿಯ ಶ್ಯೂರಿಟಿ ಬಾಂಡ್ ಮತ್ತು ಇಬ್ಬರ ಶ್ಯೂರಿಟಿಯನ್ನ ಕೊಡಬೇಕು, ಇದು. ಆಮೇಲೆ ವೈದ್ಯಕೀಯ ಚಿಕಿತ್ಸೆ ಕಾರಣಕ್ಕಾಗಿ ಅವರಿಗೆ ಬೇಲ್ ಸಿಗ್ತಾ ಇರೋದ್ರಿಂದ ವಾರಕ್ಕೆ ಒಂದು ಸಾರಿ ಅವರು ನ್ಯಾಯಾಲಯಕ್ಕೆ ಆ ವರದಿಯನ್ನ ಕೊಡ್ಬೇಕು. ವಾರಕ್ಕೆ ಒಂದ್ಸಾರಿ, ಫಸ್ಟ್ ವೀಕ್ ಮಾತ್ರ ಅಲ್ಲ, ಪ್ರತಿ ವಾರನೂ ಕೊಡ್ಬೇಕು, ಏನೇ ಡೆವಲಪ್ ಆಗ್ತಾ ಇದೆ ಅಂತೇಳಿ. ಇಷ್ಟು ಷರತ್ತುಗಳನ್ನ ಹೈಕೋರ್ಟ್ ವಿಧಿಸಿದೆ ಅವರ ಜಾಮೀನಿಗೆ. ಸುಮ್ಮನೆ ಹೊರಗೆ ಬರ್ತಾ ಇರೋದಲ್ಲ ಇವರು. ಈಗ ಜಾಮೀನು ತೆಗೆದುಕೊಂಡು ಹೊರಗೆ ಬಂದ ನಂತರ ಆ ಜಾಮೀನಿನ ಅವಧಿಯನ್ನ ದುರುಪಯೋಗ ಮಾಡ್ಕೋಬಾರದು ಅಂತ. ಏನು ಉದ್ದೇಶಕ್ಕಾಗಿ ಜಾಮೀನನ್ನ ತೆಗೆದುಕೊಂಡಿದ್ದೀರಿ, ಅದೇ ಉದ್ದೇಶಕ್ಕಾಗಿ ಈ ಅವಧಿಯನ್ನ ಸಮಯವನ್ನ ಬಳಸಬೇಕು. ಉದಾಹರಣೆಗೆ, ದರ್ಶನ್ ಅವರು ಚಿಕಿತ್ಸೆಗಾಗಿ ಜಾಮೀನು ಪಡೆದಿದ್ದಾರೆ, ಆರೋಗ್ಯದ ಕಾರಣಕ್ಕಾಗಿ ಜಾಮೀನು ಪಡೆದಿದ್ದಾರೆ ಅಂತ ಅಂದ್ರೆ ಅವರು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನ ಪಡಿಬೇಕು. ಅದು ಬಿಟ್ಟು ಅವರು ಸಿನಿಮಾ ಶೂಟಿಂಗ್ ಮಾಡಬಾರ್ದು, ಬೇರೆ ಎಲ್ಲೋ ಟೂರ್ ಹೋಗಬಾರ್ದು, ಮತ್ತೊಂದ್ ಕಡೆ ಎಲ್ಲ ಹೋಗಬಾರ್ದು. ಅವರು ಸೀದಾ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆನ ಪಡಿಬೇಕು. ಈಗ ಇರ್ತಕ್ಕಂತ ಮಾಹಿತಿ ಪ್ರಕಾರ ಅವರು ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ಅಥವಾ ಮಣಿಪಾಲ್ ಆಸ್ಪತ್ರೆಗೆ ಅಲ್ಲಿ ಹೋಗಿ ಅವರು ದಾಖಲಾಗ್ತಾರೆ ಅಂತಕ್ಕಂತ ಮಾಹಿತಿ ಇದೆ. ಆಮೇಲೆ ಅವರು ಬೆಂಗಳೂರಿಗೆ ಬರೋದಿಲ್ಲ, ನೇರ ಅವರು ಮೈಸೂರಿಗೆ ಹೋಗ್ತಾರೆ. ಮೈಸೂರಿಗೆ ಹೋಗಿ ಅಲ್ಲಿ ಅವರ ಮನೆಗೆ, ಅವರ ತಾಯಿಯ ಮನೆಗೆ, ಅಥವಾ ವಿಜಯಲಕ್ಷ್ಮಿ ಅವರು ಒಂದು ಬಾಡಿಗೆ ಮನೆ ಮಾಡಿದಾರಂತಲ್ಲ, ಆ ಮನೆಗೆ ಹೋಗಿ ಅಲ್ಲಿಂದ ಅವರು ಆಸ್ಪತ್ರೆಗೆ ಶಿಫ್ಟ್ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಇವತ್ತೇ ಎಲ್ಲ ಪ್ರಕ್ರಿಯೆನ ಮುಗಿಸ್ಲಿಕ್ಕೆ ದರ್ಶನ್ ಅವರ ಪರ ವಕೀಲರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ವಿಜಯಲಕ್ಷ್ಮಿ ಅವರು ಈಗಾಗಲೇ ಬಳ್ಳಾರಲ್ಲಿದ್ದಾರೆ, ತನ್ವೀರ್ ಅವರು ಈಗ ಬಳ್ಳಾರಲ್ಲಿದ್ದಾರೆ, ಇನ್ನು ಜೈಲ್ ಹತ್ರ ಬಂದಿಲ್ಲ ಅವರು. ಯಾಕಂದ್ರೆ ಪ್ರಕ್ರಿಯೆ ಮುಗಿಲಿಕ್ಕೆ ತಡ ಆಗೋದ್ರಿಂದ ಈಗಲೇ ಅವ್ರು ಜೈಲ್ ಹತ್ರ ಬಂದು ಮಾಡ್ಬೇಕಾದ ಕೆಲಸ ಏನಿಲ್ಲ. ಆ ಸರ್ಟಿಫೈಡ್ ಕಾಪಿ ಜೈಲಿಗೆ ತಲುಪಬೇಕು, ಜೈಲ್ ಅಧಿಕಾರಿಗಳಿಗೆ ತಲುಪಬೇಕು. ಅದು ತಲುಪಿದ ನಂತರ ಇವರು ಜೈಲ್ ಹತ್ರ ಬರುವ ಸಾಧ್ಯತೆ ಇದೆ. ಬರ್ತಾರೆ, ನಾವು ಸ್ವಲ್ಪ ಹೊತ್ತಿಗೆ ಬರ್ಬೋದು. ಅವ್ರು ತನ್ವೀರ್ ಮತ್ತೆ ವಿಜಯಲಕ್ಷ್ಮಿ ಅವರು ಆ ಜೈಲ್ ಹತ್ರ ಬರ್ತಾರೆ. ಅಲ್ಲಿಂದ ಅವರು ದರ್ಶನ್ ಅವರು ತಮ್ಮ ಸ್ವಂತ ವಾಹನದಲ್ಲಿ ಹೋಗ್ತಾರೆ ಅಂತ ಈಗಿರ್ತಕ್ಕಂತ ಮಾಹಿತಿ. ಸ್ವಂತ ವಾಹನದಲ್ಲಿ ಅವರು ಬಳ್ಳಾರಿಯಿಂದ ಮೈಸೂರಿಗೆ ಹೋಗ್ತಾರೆ ಅಂತ. ಈ ಹೆಲಿಕಾಪ್ಟರ್ ಅವೇನಿರ್ತ ಆ ಕಥೆಗಳು ಆ ಚರ್ಚೆಗಳು ಏನು ಇಲ್ಲ ಈ ಸರಿ. ಸ್ವಂತ ವಾಹನದಲ್ಲೇ ಹೋಗ್ತಾರೆ ಅಂತ, ಮೈಸೂರಿಗೆ ಹೋಗ್ತಾರೆ ಅಂತ. ಆದ್ರೆ ಯಾವ ಮಾರ್ಗದಲ್ಲಿ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಈ ಯಾವ ಮಾರ್ಗದಲ್ಲಿ ಹೋಗ್ತೀರಿ ನೀವು ಅನ್ನೋದನ್ನ ನಮಗೆ ಹೇಳ್ರಿ ಅಂತ ಪೊಲೀಸರು ದರ್ಶನ್ ಪರ ವಕೀಲರಿಗೆ ಹೇಳಿದ್ದಾರೆ. ಯಾಕಂದ್ರೆ ಅವರು ಕರ್ನಾಟಕದ ಒಳಗೇನೆ, ಕರ್ನಾಟಕದ ಗಡಿ ಒಳಗೇನೆ ಟ್ರಾವೆಲ್ ಮಾಡ್ತಾರೆ ಅಂತಂದ್ರೆ
ಅವ್ರು ಹೋಗುವಂತ ದಾರಿ ಗೊತ್ತಾಯ್ತು ಅವ್ರ ಅಭಿಮಾನಿಗಳಿಗೆ ಅಂದ್ರೆ, ರಾತ್ರಿ ಇರ್ಲಿ ಹಗಲಿರ್ಲಿ ರಾತ್ರಿ ಇರ್ಲಿ ಮಧ್ಯರಾತ್ರಿ ಇರ್ಲಿ, ದರ್ಶನ್ ಅವರ ಅಭಿಮಾನಿಗಳು ಆ ರಸ್ತೆಯಲ್ಲಿ ನಿಂತಿದ್ದು ಕಾದು ಆ ವೆಹಿಕಲ್ ಗೆ ಅಡ್ಡಗಟ್ಟಿ ಇನ್ನೇನಾದ್ರೂ ಭದ್ರತೆ ಸಮಸ್ಯೆ ಆಗ್ಬೋದು. ಹಾಗಾಗಿ ನೀವ್ ಯಾವ್ರು ಯಾವ ರೋಡಲ್ಲಾದ್ರೂ ಹೋಗಿ, ನೀವು ಕರ್ನಾಟಕದ ಗಡಿಯ ಒಳಗೆ ಹೋಗಿ ಅಥವಾ ಕರ್ನಾಟಕದ ಗಡಿಯ ಹೊರಗೆ ಆಂಧ್ರಪ್ರದೇಶದ ಮೂಲಕನಾದ್ರೂ ಹೋಗಿ, ಆದ್ರೆ ಯಾವ ಮಾರ್ಗದಲ್ಲಿ ಹೋಗ್ತೀರಿ ಅನ್ನೋದನ್ನ ನಮಗೆ ತಿಳಿಸಿ ಅಂತಕ್ಕಂತ ಒಂದು ಸೂಚನೆಯನ್ನ ದರ್ಶನ್ ಪರ ವಕೀಲರಿಗೆ ಪೊಲೀಸರು ಕೊಟ್ಟಿದ್ದಾರೆ. ಯಾಕಂದ್ರೆ ಭದ್ರತೆಯನ್ನ ಕೊಡ್ಬೇಕಾಗತ್ತೆ. ಹಾಗಾಗಿ ಈಗ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿರುವಂತದ್ದು ದರ್ಶನ್ ಅವರ ಕುಟುಂಬಕ್ಕೆ, ವಿಜಯಲಕ್ಷ್ಮಿ ಅವರಿಗೆ, ಇವರಿಗೆಲ್ಲ ಖುಷಿ ತಂದಿದ್ದು ಒಂದು ಹಂತ. ಆದ್ರೆ ದೀಪಾವಳಿಯನ್ನ ಅವರು ದರ್ಶನ್ ಅವರು ಹೊರಗೆ ಜೈಲಿಂದ ಹೊರಗೆ ಆಚರಿಸ್ತಾರೆ ಅಂತದ್ದು ಅವರು ವಿಜಯಲಕ್ಷ್ಮಿ ಅವರಿಗೆ ಅವ್ರ ಕುಟುಂಬಸ್ಥರಿಗೆ ಸಂತಸ ಆದ್ರೆ, ಇನ್ನು ಚಲನಚಿತ್ರದ ಹಲವು ಗಡ್ಡರಿಗೂ ಸಹ ಒಂದು ದರ್ಶನ್ ಹೊರಗೆ ಬರ್ತಾ ಇರೋದು ಒಂದು ರೀತಿ ರಿಲೀಫ್. ಮತ್ತು ಬಹಳ ಮುಖ್ಯವಾಗಿ ರಿಲೀಫ್ ಅಂತಂದ್ರೆ ಜೈಲಿನ ಅಧಿಕಾರಿಗಳಿಗೆ, ಇಂಥದ್ದು ಹೈ ಪ್ರೊಫೈಲ್ ಕೇಸ್ ಅಲ್ಲಿ ಇಂಥ ಒಬ್ಬ ಖ್ಯಾತ ವ್ಯಕ್ತಿಯನ್ನ ಜೈಲಿನಲ್ಲಿ ಇಟ್ಕೊಂಡು ಅವ್ರನ್ನ ನೋಡ್ಕೊಳ್ಳೋದಿದೆಯಲ್ಲ, ಅದು ಒಂದು ರೀತಿ ಕಷ್ಟ. ಅಂದ್ರೆ ಅವ್ರ ಕರ್ತವ್ಯನೇ ಮಾಡ್ಲೇಬೇಕು, ಆದ್ರೆ ಬೇರೆ ಮಾಮೂಲಿ ಸ್ಥಿತಿ ಅಂತ ಇರೋದಿಲ್ಲ, ಅದು ಮೈಯೆಲ್ಲಾ ಕಣ್ಣಾಗಿ ಇರ್ಬೇಕಾಗತ್ತೆ. ಹಾಗಾಗಿ ದರ್ಶನ್ ಅವರಿಗೆ ಜಾಮೀನು ಸಿಕ್ಕಿರೋದು ಜೈಲ್ ಅಧಿಕಾರಿಗಳು ಸಹ ಒಂದ್ ರೀತಿ ಖುಷಿಯಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ದರ್ಶನ್ ಅವರು ಹೊರಗೆ ಬರ್ತಾ ಇದಾರೆ. ದರ್ಶನ್ ಅವರು ಹೊರಗೆ ಬಂದು ನೇರ ಆಸ್ಪತ್ರೆಗೆ ಹೋಗ್ತಾರೆ, ಅಪೋಲೋ ಆಸ್ಪತ್ರೆಗೆ ಹೋಗ್ತಾರೆ ಅಥವಾ ಮಣಿಪಾಲ್ ಆಸ್ಪತ್ರೆಗೆ ಹೋಗ್ತಾರೆ. ಆ ಮಣಿಪಾಲ್ ಆಸ್ಪತ್ರೆಗೆ ಹೋದ ನಂತರ ಅಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಕೊಡ್ಲಾಗುತ್ತೆ. ಹಾಗಾಗಿ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನು ಸರಿಸುಮಾರು ಒಂದು 6 ವಾರಗಳ ಜಾಮೀನು ಅವರಿಗೆ ಸಿಕ್ಕಿರೋದು. 6 ವಾರಗಳ ಜಾಮೀನು ಈಗ ಏನು ಅಂತಂದ್ರೆ, ಈಗ ಪ್ರಕ್ರಿಯೆ ಮುಗಿಲಿಕ್ಕೆ ಇನ್ನೊಂದು ಈಗ ಸರ್ಟಿಫೈಡ್ ಕಾಪಿ ಸಿಗ್ಬೇಕು ದರ್ಶನ್ ಅವರಿಗೆ. ಈಗ ಸರ್ಟಿಫೈಡ್ ಕಾಪಿ, ಈಗ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಜೈಲಿಗೆ ಬಂದಿದ್ದಾರೆ. ಅವರು ಆ ಬಳ್ಳಾರಿ ಜೈಲಿಗೆ ಬಂದು ಅಲ್ಲಿ ಏನು ಪ್ರಕ್ರಿಯೆ ಏನಾಗಿದೆ ನೋಡ್ತಾ ಇದಾರೆ, ಅವರು ಮುಂದೆ ಏನ್ ಪ್ರಕ್ರಿಯೆನ ಮಾಡ್ಬೇಕು ಅಂತೇಳಿ. ಆದ್ರೆ ಈಗ ಬಹಳ ಮುಖ್ಯ ಏನು ಅಂತಂದ್ರೆ, ಹೈಕೋರ್ಟ್ ನ ಆರ್ಡರ್ ಕಾಪಿ ಏನಿದೆ, ಆ ಆರ್ಡರ್ ಶೀಟ್ ಅದು ಸರ್ಟಿಫೈಡ್ ಕಾಪಿ ಜೈಲಿಗೆ ತಲುಪಬೇಕು. ಅಂದ್ರೆ ಮೊದಲು ಸರ್ಟಿಫೈಡ್ ಕಾಪಿ ಹೈಕೋರ್ಟ್ ಇಂದ ಹೊರಗೆ ಬರಬೇಕು. ಅಂದ್ರೆ ಈಗೇನು ನ್ಯಾಯಮೂರ್ತಿಗಳಾದಂತ ವಿಶ್ವಜಿತ್ ಶೆಟ್ಟಿ ಅವರು ಜಾಮೀನಿನ ಆದೇಶವನ್ನ ಮಾಡಿದ್ದಾರೆ, ಅದು ಕೋರ್ಟ್ ಅಲ್ಲಿ ಓದಿರ್ತಕ್ಕಂತ ಆದೇಶ. ಕೋರ್ಟ್ ಅಲ್ಲಿ ಅವರು ಓಪನ್ ಕೋರ್ಟ್ ಅಲ್ಲಿ ಮಾತಾಡಿದ್ರು, ಓದಿರೋದು ಅವ್ರ ಆದೇಶವನ್ನ. ಈ ಆದೇಶವನ್ನು ಓದಿದ ತಕ್ಷಣ ಹಂಗೆ ಅವರು ಲಾಯರ್ಗಳಿಗೆ ಕೊಟ್ಬಿಡಲ್ಲ, ಇದ್ರಿಗೆ ದರ್ಶನ್ ಪರ ವಕೀಲರಿದ್ದಾರೆ ಅಂದ್ರೆ ತಗೊಳ್ಳಿ ಅಂತ ಏನ ಕೊಡಲ್ಲ. ಅದು ಆ ಆದೇಶ ಅದು ಮತ್ತೆ ಅವರ ನ್ಯಾಯಮೂರ್ತಿಗಳ ಕಚೇರಿಗೆ ಹೋಗುತ್ತೆ. ಕಚೇರಿಗೆ ಹೋಗಿ ಅಲ್ಲಿ ಒಂದು ಸಿಗ್ನೇಚರ್ ಆಗುತ್ತೆ, ಆಮೇಲೆ ಅವರಿಗೆ ಒಂದು ಸರ್ಟಿಫೈಡ್ ಆಗುತ್ತೆ. ಆ ಸರ್ಟಿಫೈಡ್ ಆದ ನಂತರ ಆ ಪ್ರತಿಯನ್ನ ದರ್ಶನ್ ಪರ ವಕೀಲರಿಗೆ ಕೊಡ್ತಾರೆ. ಹಾಗಾಗಿ ಇನ್ನೂ ಸಹ ಸರ್ಟಿಫೈಡ್ ಕಾಪಿ ಸಿಕ್ಕಿಲ್ಲ. ಈಗ ಈ ಬಹಳ ಮುಖ್ಯವಾಗಿ ಏನು ಅಂದ್ರೆ, ಆ ಸರ್ಟಿಫೈಡ್ ಕಾಪಿ ಬಳ್ಳಾರಿ ಜೈಲಿನ ಅಧಿಕಾರಿಗಳಿಗೆ ಸಂಜೆ 1:05 ಒಳಗಾದ್ರೂ ತಲುಪಬೇಕು ಅವರಿಗೆ. ದರ್ಶನ್ ಅವರು ಇವತ್ತೇ ಹೊರಗೆ ಬರಬೇಕು ಅಂತಂದ್ರೆ 5 ಗಂಟೆ ಒಳಗೆ ಅವರು ತಲುಪ್ಲಿಲ್ಲ, ಬರಕ್ ಆಗ್ಲಿಲ್ಲ ಅಂತ ಅಂದ್ರೆ ನಾಳೆ ಆಗುತ್ತೋ ನಾಡಿದ್ದಾಗತ್ತೋ ಗೊತ್ತಿಲ್ಲ, ಯಾಕಂದ್ರೆ ಭಾನುವಾರ. ಹಾಗಾಗಿ ದರ್ಶನ್ ಅವರಿಗೆ ಈ ಸರ್ಟಿಫೈಡ್ ಕಾಪಿ ಏನಿದೆ, ಆ ಸರ್ಟಿಫೈಡ್ ಕಾಪಿ ಜೈಲಿನ ತಲುಪ್ಲೇಬೇಕು. ಸರ್ಟಿಫೈಡ್ ಕಾಪಿ ಮೊಟ್ಟ ಮೊದಲು ಇಲ್ಲಿ ಸಿಗ್ಬೇಕಾಗತ್ತೆ ಇವರಿಗೆ. ಹಾಗಾಗಿ ಅದು ಸಿಕ್ಕ ನಂತರ ಮುಂದಿನ ಪ್ರಕ್ರಿಯೆ ನಡೆಯುತ್ತೆ. ಹಾಗಾಗಿ ಈಗ ಬಳ್ಳಾರಿ ಜೈಲಿನಲ್ಲಿ ಅದೇನು ಆ ಪ್ರಕ್ರಿಯೆಗೆ ಕಾಯ್ತಾ ಇದಾರೆ. ವಿಜಯಲಕ್ಷ್ಮಿ ಅವರು ಮತ್ತೆ ಧನ್ವೀರ್ ಅವರು ಈಗ ಬಳ್ಳಾರಿ ಜೈಲಿಗೆ ಬಂದಿದ್ದಾರೆ. ಆ ಬಳ್ಳಾರಿಗೆ ಬಂದು ಬಳ್ಳಾರಿ ಜೈಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಮುಂದಿನ ಪ್ರಕ್ರಿಯೆಗಳಿಗಾಗಿ ಕಾಯ್ತಾ ಇದಾರೆ. ಇವತ್ತೇ ದರ್ಶನ ರಿಲೀಸ್ ಆಗ್ತಾರೆ ಅಂತಕ್ಕಂತ ಒಂದು ಸೂಚನೆ ಇದೆ. ಎಲ್ಲ ಪ್ರಕ್ರಿಯೆ ಬೇಗ ಮುಗಿಯುತ್ತೆ. ಹೈಕೋರ್ಟ್ ನ ಆ ಸರ್ಟಿಫೈಡ್ ಕಾಪಿ ತುಂಬಾ ತಡ ಏನಾಗೋದಿಲ್ಲ, ಸಿಗುತ್ತೆ ಬೇಗ ಅಂತಕ್ಕಂತ ಒಂದು ನಿರೀಕ್ಷೆ ಇದೆ. ಹಾಗಾಗಿ ಈಗ ಏನಾಗುತ್ತೆ, ಮುಂದಿನ ಪ್ರಕ್ರಿಯೆಗಳು ಹೇಗೆ ನಡೆಯುತ್ತೆ ಅಂತ ನೋಡ್ಬೇಕಾಗಿದೆ. ಒಂದು ಆ ಜಾಮೀನಿನ ಅರ್ಜಿಯಲ್ಲಿ ಇರ್ತಕ್ಕಂತ ಜಾಮೀನಿನ ಆದೇಶದಲ್ಲಿ ಇರತಕ್ಕಂತ ಷರತ್ತುಗಳನ್ನ ಅವರು ಪಾಲಿಸ್ಲೇಬೇಕು ದರ್ಶನ್ ಅವರು. ಅದೇ ಬಹಳ ಮುಖ್ಯವಾದ ಅಂಶ ಅವರು. ಹಾಗಾಗಿ ದರ್ಶನ್ ಅವರ ಅಭಿಮಾನಿಗಳು ಸಹ ಕಾಯ್ತಾ ಇದಾರೆ. ಬಳ್ಳಾರಿ ಜೈಲಿನ ಎದುರು ಬಹಳ ಬಿಗಿ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಏನಾಗುತ್ತೆ ಅಂತ ನೋಡ್ಬೇಕಾಗಿದೆ ಮುಂದೆ.